ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಶ್ರೋತೃಗಳಿಗೆ, ಸಾರೋದ್ಧಾರ ಗರುಡ ಪುರಾಣ ವ್ಯಾಖ್ಯಾನದಲ್ಲಿ ಬಬ್ರುವಾಹನನಿಂದ ಮಾಡಲ್ಪಟ್ಟ ಪ್ರೇತ ಸಂಸ್ಕಾರ ಕಥೆ ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಗರುಡನು ಹಿಂದಿನ ಅಧ್ಯಾಯಗಳಲ್ಲಿ ಭಗವಂತನು ವಿವರಿಸಿದಂತಹ ಜೀವನು ಗರ್ಭದಲ್ಲಿ ಅನುಭವಿಸುವ ಮತ್ತು ಬಾಲ್ಯಾದಿಗಳಲ್ಲಿ ಅನುಭವಿಸುವ ಮತ್ತು ನರಕದ ದುಃಖವನ್ನು ಕೇಳಿ ಅಶ್ವತ್ಥದ ಎಲೆಯಂತೆ ನಡುಗಿದವನಾಗಿ ಜನರಿಗೆ ಜ್ಞಾನದಿಂದ ಉಪಕಾರವಾಗುವುದಕ್ಕೋಸ್ಕರ ಪುನಃ ಪ್ರಶ್ನೆ ಮಾಡುತ್ತಾನೆ. ದುಷ್ಟ ಬುದ್ಧಿಯುಳ್ಳ ವಿಷಯಾಸಕ್ತರಾದ ಜನರು ಈ ಸಂಸಾರದಲ್ಲಿ ಬಂದು ಅಜ್ಞಾನದಿಂದಾಗಲಿ ಬುದ್ಧಿಪೂರ್ವಕವಾಗಲಿ ಪಾಪ ಕರ್ಮಗಳನ್ನು ಮಾಡಿದರೂ ಕೂಡ ಯಾವ ಪುಣ್ಯ ಕರ್ಮದಿಂದ ನರಕ ದುಃಖವನ್ನು ಹೊಂದದೆ ಸದ್ಗತಿಯನ್ನು ಹೊಂದಬಹುದು ಎಂಬ ಪುರಾಣಾರ್ಥ ನಿರ್ಣಯವನ್ನು ಜನರ ಉದ್ಧಾರಕ್ಕೋಸ್ಕರ ಹೇಳು ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಶ್ರೀಹರಿಯು ಉತ್ತರವನ್ನು ಕೊಡುತ್ತಾನೆ. ಎಲೋ ಗರುಡನೆ, ಮನುಷ್ಯರ ಹಿತಕ್ಕೋಸ್ಕರ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದಿ. ಎಲ್ಲ ವಿಷಯವನ್ನು ಹೇಳುತ್ತೇನೆ, ಸಮಾಧಾನದಿಂದ ಕೇಳು ಎಂದು ಹೇಳತೊಡಗಿದನು. ನಾನು ಹಿಂದೆ ಹೇಳಿದ ದುರ್ಗತಿಯು ಮಕ್ಕಳಿಲ್ಲದೆ ಇರತಕ್ಕಂತಹ ಪಾಪಿಗಳಿಗೆ ಹೊರತು ಪುತ್ರರಿರತಕ್ಕಂತಹ ಧಾರ್ಮಿಕರಿಗೆ ಅಲ್ಲ. ಆದ್ದರಿಂದ ಧಾರ್ಮಿಕರು ಧಾರ್ಮಿಕನಾದ ಪುತ್ರನನ್ನು ಸಂಪಾದಿಸಬೇಕು. ಪಾಪಶೇಷದಿಂದ ಪುತ್ರನಾಗಲಿಕ್ಕೆ ತಡೆಯಿದ್ದರೆ ಅದಕ್ಕೆ ಹರಿವಂಶ ಕಥಾಶ್ರವಣವನ್ನಾಗಲಿ ಶತಚಂಡಿ ಮೊದಲಾದ ಯಾಗವನ್ನಾಗಲಿ ರುದ್ರಾದಿ ದೇವತೆಗಳನ್ನಾಗಲಿ ಆರಾಧಿಸಿ ಪುತ್ರನನ್ನು ಪಡೆಯಬೇಕು. ಪುತ್ ಎಂಬ ನರಕದಿಂದ ಉದ್ಧಾರ ಮಾಡುವ ಪ್ರಯುಕ್ತ ಮಗನಿಗೆ ಪುತ್ರ ಎಂದು ಹೆಸರು ಎಂದು ಬ್ರಹ್ಮದೇವರು ಹೇಳಿದ್ದಾರೆ. ಧಾರ್ಮಿಕನಾದ ಒಬ್ಬ ಮಗನೂ ಕೂಡ ಎಲ್ಲ ಕುಲವನ್ನು ಉದ್ಧರಿಸುವನು. ತಂದೆಯು ಮಗನಿಂದ ಎಲ್ಲ ಲೋಕದ ಸುಖವನ್ನು ಅನುಭವಿಸುವನು. ಆದ್ದರಿಂದ ಮಗನ ಮುಖವನ್ನು ನೋಡಿ ಪಿತೃಋಣಗಳಿಂದಲೂ ಮುಕ್ತನಾಗುತ್ತಾನೆ ಎಂದು ಪುತ್ರನ ಮಹಿಮೆಯನ್ನು ವೇದವು ಕೂಡ ಸಾರುತ್ತದೆ. ಪುತ್ರನ ಮಗನ ಸ್ಪರ್ಶದಿಂದ ದೇವ ಋಷಿ ಪಿತೃಋಣಗಳಿಂದಲೂ ಮುಕ್ತನಾಗುತ್ತಾನೆ. ಮೊಮ್ಮಗನ ಮಗನಿಂದ ಸ್ವರ್ಗಲೋಕವನ್ನು ಹೊಂದುವನು. ಬ್ರಾಹ್ಮ ವಿವಾಹದಿಂದ ಸಜಾತೀಯ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡು ಅವಳಲ್ಲಿ ತನ್ನಿಂದ ಹುಟ್ಟಿದ ಒಳ್ಳೆ ಮಗನೇ ಸ್ವರ್ಗವನ್ನು ಏರಿಸುವನು. ವಿನಃ ಇತರ ಜಾತಿಯವರನ್ನು ಇತರ ವಿವಾಹದಿಂದ ಹೊಂದಿ ಅದರಿಂದ ಹುಟ್ಟಿದವರು ಕೆಳಗೆ ಒಯ್ಯಲ್ಪಡುತ್ತಾರೆಯೇ ವಿನಃ ಸ್ವರ್ಗವನ್ನು ಏರುವುದಿಲ್ಲ. ಆದ್ದರಿಂದ ಅಂಥವರನ್ನು ಬಿಟ್ಟು ಬಿಡಬೇಕು. ಆದ್ದರಿಂದ ತನ್ನ ಸಜಾತೀಯ ಸ್ತ್ರೀಯರಲ್ಲಿ ವಿಧಿವತ್ತಾಗಿ ಹುಟ್ಟಿದ ಮಕ್ಕಳಿಂದ ಸ್ವರ್ಗವಾಗುವುದೇ ವಿನಃ ಇತರ ದತ್ತಪುತ್ರಾದಿಗಳಿಂದ ಅಷ್ಟು ಸುಖವಿಲ್ಲ. ಪರಲೋಕವನ್ನು ಹೊಂದಿದವನಿಗೆ ಬೇರೆಯವನು ಶ್ರಾದ್ದವನ್ನು ಮಾಡಿದರೂ ಸ್ವರ್ಗವಾದ ಮೇಲೆ ಮಗನು ಮಾಡಿದರೆ ಸ್ವರ್ಗ ಸಿಗುತ್ತದೆ ಎಂದು ಏನು ಹೇಳತಕ್ಕದು? ಉತ್ತರ ಕ್ರಿಯೆಗೆ ಮಹತ್ವವನ್ನು ತಿಳಿಸತಕ್ಕ ವಿಷಯದಲ್ಲಿ ಹಿಂದಿನ ಇತಿಹಾಸವನ್ನು ಹೇಳುತ್ತೇನೆ ಕೇಳು. ಹಿಂದೆ ತ್ರೇತಾಯುಗದಲ್ಲಿ ಸುಂದರವಾದ ಮಹೋದಯವೆಂಬ ಪಟ್ಟಣದಲ್ಲಿ ಜ್ಞಾನ ಯಜ್ಞ ದಾನ ಧರ್ಮಾದಿಗಳನ್ನು ಮಾಡುವ ಸಜ್ಜನ ಬ್ರಾಹ್ಮಣರಲ್ಲಿ ವಿಶ್ವಾಸವುಳ್ಳ ದಯಾ ದಾಕ್ಷಿಣ್ಯ ಸ್ವಭಾವಾಚಾರಗಳಿಂದ ತುಂಬಿದ ಬಲಿಷ್ಠನಾದ ಬಬ್ರುವಾಹನನೆಂಬ ರಾಜನಿದ್ದನು. ಅವನು ಕ್ಷತ್ರಿಯ ಧರ್ಮವನ್ನು ಅತಿಕ್ರಮಿಸದೆ ತನ್ನ ಮಕ್ಕಳಂತೆ ಪ್ರಜೆಗಳನ್ನು ರಕ್ಷಿಸುತ್ತಾ ಅಪರಾಧಿಗಳನ್ನು ಶಿಕ್ಷಿಸುತ್ತಾ ಇದ್ದನು. ಅವನು ಒಂದು ದಿನದಲ್ಲಿ ಸೈನ್ಯ ಸಮೇತನಾಗಿ ಮೃಗ ಬೇಟೆಗೋಸ್ಕರ ನಾನಾ ತರ ಮರಗಳಿಂದ ನಿಬಿಡವಾದ ಅನೇಕ ಮೃಗ ಪಕ್ಷಿಗಳಿಂದ ತುಂಬಿದ ಕಾಡನ್ನು ಸೇರಿ ಅಲ್ಲಿ ಒಂದು ಮೃಗವನ್ನು ನೋಡಿದನು. ಇವನು ಬಿಟ್ಟ ಬಾಣದಿಂದ ಕೂಡಿದ ಮೃಗವು ರಕ್ತವನ್ನು ಸುರಿಸುತ್ತಾ ಓಡಿ ಓಡಿ ಬಹುದೂರ ಹೋಯಿತು. ಆ ರಾಜನು ಅದನ್ನು ಹಿಂಬಾಲಿಸುತ್ತಾ ಒಂದು ಕಾಡಿನಿಂದ ಮತ್ತೊಂದು ಕಾಡಿಗೆ ಪ್ರವೇಶಿಸಿದನು.
ಬಳಲಿದ ಆ ರಾಜನು ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿ ಒಂದು ಸರೋವರವನ್ನು ಹೊಂದಿ ಕುದುರೆಗೂ ತನಗೂ ವಿಶ್ರಾಂತಿಗೊಳಿಸಿದನು. ಪದ್ಮಗಂಧದಿಂದ ಕೂಡಿದ ಅದರ ನೀರನ್ನು ಕುಡಿದು ಶಾಂತನಾದ ಬಭ್ರುವಾಹನನು ಅದರ ದಡದಲ್ಲಿ ಬಹಳ ಗೆಲ್ಲುಗಳಿಂದ ತುಂಬಿದ ಅನೇಕ ಪಕ್ಷಿಗಳ ಶಬ್ದವುಳ್ಳ ನೆರಳುಳ್ಳ ದೊಡ್ಡ ಆಲದ ಮರವನ್ನು ಕಂಡನು. ಇಡೀ ಕಾಡಿಗೆ ಧ್ವಜಸ್ತಂಭದಂತೆ ಇರುವ ಮರದ ಬುಡದಲ್ಲಿ ಕೂತನು. ಆಗ ರಾಜನು ಹಸಿವು ಬಾಯಾರಿಕೆಗಳಿಂದ ಕಳವಳಗೊಂಡ ಇಂದ್ರಿಯವುಳ್ಳ ಮೇಲ್ಮುಖವಾದ ಕೂದಲುಳ್ಳ ಮಾಂಸವಿಲ್ಲದ ಗಿಡ್ಡಾದ ಭಯಂಕರ ಸ್ವರೂಪವುಳ್ಳ ಒಂದು ಪ್ರೇತವನ್ನು ಕಂಡನು. ಅದನ್ನು ಕಂಡು ರಾಜನಿಗೆ ಆಶ್ಚರ್ಯವಾಯಿತು. ಪ್ರೇತವೂ ಕೂಡ ಆ ಘೋರವಾದ ಕಾಡಿಗೆ ಬಂದ ರಾಜನನ್ನು ಕುರಿತು ಕುತೂಹಲದಿಂದ ಹೀಗೆ ಕೇಳಿತು. ಎಲೋ ರಾಜನೇ, ನಿನ್ನ ಸಂಸರ್ಗದಿಂದ ನನ್ನ ಪ್ರೇತತ್ವವು ನಿವೃತ್ತಿಯಾಗುವುದು, ನನಗೆ ಸದ್ಗತಿಯಾಗುವುದು, ಆದ್ದರಿಂದ ನಾನು ಧನ್ಯನು ಎಂದು ಹೇಳಿತು. ಆಗ ರಾಜನು, ಎಲೋ ಕಪ್ಪಾದ ವಿಕಾರ ಮುಖವುಳ್ಳ ಪ್ರೇತವೇ, ನಿನಗೆ ಈ ಅಮಂಗಲವಾದ ಪ್ರೇತ ಜನ್ಮವು ಯಾವ ಕರ್ಮದಿಂದ ಬಂದೊದಗಿತು? ನೀನು ಯಾರು? ಯಾವ ದಾನದಿಂದ ನಿನಗೆ ಸದ್ಗತಿಯಾಗುವುದು ಎಂದು ಕೇಳಿದನು. ಆಗ ಆ ಪ್ರೇತವು, ನನ್ನ ವೃತ್ತಾಂತವನ್ನು ಮೊದಲಿಂದ ತಿಳಿಸುತ್ತೇನೆ. ನೀನು ಪ್ರೇತ ಜನ್ಮದ ಕಾರಣವನ್ನು ಕೇಳಿ ನನ್ನಲ್ಲಿ ದಯ ತೋರಿಸಬೇಕು ಎಂದು ಹೇಳಿ ಪ್ರೇತವು ತನ್ನ ವೃತ್ತಾಂತವನ್ನು ಹೇಳಲಾರಂಭಿಸಿತು. ಎಲ್ಲಾ ಸಂಪತ್ತುಗಳಿಂದ ತುಂಬಿದ ಅನೇಕ ಗ್ರಾಮ ಪಟ್ಟಣಗಳಿಂದ ಕೂಡಿದ ನಾನಾ ವಿಧ ರತ್ನವುಳ್ಳ ಅರಮನೆ ಉಪ್ಪರಿಗೆ ಮನೆಗಳಿಂದ ಅಲಂಕೃತವಾದ ಅನೇಕ ಥರ ಧರ್ಮಗಳುಳ್ಳ ವೈದಶ ಎಂಬ ನಗರವಿದ್ದಿತು. ಅಲ್ಲಿ ನಾನು ಸುದೇವ ಎಂಬ ಹೆಸರಿನ ವೈಶ್ಯನಾಗಿ ಹುಟ್ಟಿದ್ದೆ. ನೆನಪಿನಲ್ಲಿಟ್ಟುಕೋ, ನಾನು ಅಲ್ಲಿ ಯಜ್ಞಾದಿಗಳಿಂದ ದೇವತೆಗಳನ್ನು ಶ್ರಾದ್ದಾದಿಗಳಿಂದ ಪಿತೃಗಳನ್ನು ತೃಪ್ತಿಪಡಿಸುತ್ತಾ ನಿತ್ಯ ಕರ್ಮ ದೇವ ಪೂಜಾದಿಗಳನ್ನು ಮಾಡುತ್ತಾ ಇದ್ದೆ. ನಾನಾ ದಾನಗಳನ್ನು ಬ್ರಾಹ್ಮಣರಿಗೆ ಕೊಡುತ್ತಾ ಆರಾಧಿಸುತ್ತಾ ಬಡಬಗ್ಗರಿಗೆ ಕುಂಟ ಕುರುಡರಿಗೂ ಅನ್ನದಾನ ಮಾಡುತ್ತಲಿದ್ದೆ. ನನ್ನ ದೌರ್ಭಾಗ್ಯದಿಂದ ಇದೆಲ್ಲ ಪುಣ್ಯ ಕರ್ಮವು ನಿಷ್ಫಲವಾಯಿತು. ಯಾಕೆ ನಿಷ್ಫಲವಾಯಿತೆಂದು ಹೇಳುವೆನು? ನನಗೆ ಸಂತತಿಯಿಲ್ಲ, ನನಗೆ ಬಂಧು ಬಾಂಧವರಿಲ್ಲ, ಉತ್ತರ ಕ್ರಿಯೆಯನ್ನು ಮಾಡುವ ಇಷ್ಟ ಮಿತ್ರರೂ ಇಲ್ಲ. ಸಂತತಿಯಿರಲಿ ಇಲ್ಲದೇ ಇರಲಿ, ಯಾರಿಗೆ ಉತ್ತರ ಕ್ರಿಯೆಯು ಷೋಡಶ ಮಾಸಿಕ ಸಹಿತವಾಗಿ ಆಗುವುದಿಲ್ಲವೋ ಅವರಿಗೆ ಎಷ್ಟು ಶ್ರಾದ್ದವನ್ನು ಮಾಡಿದರೂ ಕೂಡ ಪ್ರೇತತ್ವವು ಹೋಗುವುದಿಲ್ಲ. ಬ್ರಾಹ್ಮಣಾದಿ ವರ್ಣದವರಿಗೆ ರಾಜನೇ ಬಂಧುವು. ಆದ್ದರಿಂದ ನನಗೆ ನೀನು ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡಿ ಉದ್ಧಾರ ಮಾಡಬೇಕು. ಇದಕ್ಕಾಗಿ ನಿನಗೆ ಶ್ರೇಷ್ಠ ಮಣಿಯೊಂದನ್ನು ಕೊಡುತ್ತೇನೆ. ನನಗೆ ಈ ಪ್ರೇತ ಜನ್ಮ ಹೋಗಿ ಸದ್ಗತಿಯಾಗುವಂತೆ ಮಾಡು. ನನ್ನ ಮೇಲೆ ಪ್ರೀತಿ ಇದ್ದರೆ ಈ ಕಾರ್ಯವನ್ನು ಮಾಡಬೇಕು. ನನಗೆ ಈ ಪ್ರೇತ ಜನ್ಮದಲ್ಲಿ ಹಸಿವು ಬಾಯಾರಿಕೆಗಳ ಪೀಡೆಯು ಬಹಳವಾಗಿ ಆಗುತ್ತಿದೆ. ಈ ಕಾಡಿನಲ್ಲಿ ಬೇಕಾದಷ್ಟು ಹಣ್ಣುಗಳು ತಂಪಾದ ನೀರು ಇದೆ. ಎಲ್ಲ ಮೃಗಪಕ್ಷಿಗಳು ಕುಡಿಯುತ್ತವೆ, ನನಗೆ ಸಿಕ್ಕುವುದಿಲ್ಲ. ನನ್ನ ಅದೃಷ್ಟವು ಚೆನ್ನಾಗಿದ್ದರೆ ಸರ್ವೋತ್ತಮನಾದ ನಾರಾಯಣನ ಎದುರಿನಲ್ಲಿ ವೇದ ಮಂತ್ರ ಪೂರ್ವಕವಾಗಿ ಎಲ್ಲ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡಬೇಕು. ಆಗ ನನ್ನ ಪ್ರೇತ ಜನ್ಮವು ಹೋಗುವುದು. ಪ್ರೇತ ಜನ್ಮ ಹೋಗಬೇಕಾಗಿದ್ದರೆ ಯಾವುದೆಲ್ಲ ಕಾರಣಗಳೆಂದರೆ ವೇದಗಳು, ಮಂತ್ರ ಜಪಗಳು, ತಪಸ್ಸು, ವ್ರತ, ದಾನ, ಧರ್ಮ, ಪ್ರಾಣಿಗಳಲ್ಲಿ ದಯೆ, ಉಪಕಾರ, ದೇವರ ಮಹತ್ವವನ್ನು ತಿಳಿಸುವ ಶಾಸ್ತ್ರ ಪುರಾಣಗಳು, ಸಜ್ಜನ ಸಹವಾಸ, ನಾರಾಯಣನ ಪೂಜೆ ಇತ್ಯಾದಿಗಳು ಪ್ರೇತತ್ವವನ್ನು ತೆಗೆಯುತ್ತವೆ ಎಂದು ನಾನು ಕೇಳಿದ್ದೇನೆ. ಆದ್ದರಿಂದ ನಿನಗೆ ಪ್ರೇತತ್ವವನ್ನು ಪರಿಹಾರ ಮಾಡುವ ವಿಷ್ಣು ಪೂಜೆಯ ವಿಧಾನವನ್ನು ಹೇಳುತ್ತೇನೆ. 32 ಉದ್ದಿನಷ್ಟು ತೂಕದ ಸುವರ್ಣ ಅಂದರೆ ಬಂಗಾರವನ್ನು ತಂದು ಅದರಿಂದ ನಾರಾಯಣನ ಶಂಖಚಕ್ರ ಗದಾ ಪದ್ಮಧಾರಿಯಾದ ಪ್ರತಿಮೆಯನ್ನು ಮಾಡಬೇಕು. ಅದನ್ನು ತೊಳೆದು ಅಧಿವಾಸ ಪೂರ್ವಕವಾಗಿ ಪಂಚಾಮೃತಾದಿ ಅಭಿಷೇಕ ಮಾಡಿ
ಶುದ್ಧೀಕರಿಸಿ ಪೀಠದಲ್ಲಿಟ್ಟು ಎರಡು ಹಳದಿ ಬಟ್ಟೆಗಳಿಂದಲೂ ಇತರ ಆಭರಣಗಳಿಂದಲೂ ಅಲಂಕರಿಸಿ ಪೂಜಿಸಬೇಕು. ನಾರಾಯಣನ ಪೂರ್ವಾದಿ ದಿಕ್ಕುಗಳಲ್ಲಿ ಕ್ರಮದಿಂದ ಶ್ರೀಧರನನ್ನು, ಮಧುಸೂದನನ್ನು, ವಾಮನನನ್ನು, ಗದಾಧರನನ್ನು, ಮಧ್ಯದಲ್ಲಿ ಬ್ರಹ್ಮರುದ್ರರನ್ನು ಗಂಧಾಕ್ಷತೆ ಪುಷ್ಪಾದಿಗಳಿಂದ ವಿಧಿಪ್ರಕಾರ ಪೂಜಿಸಬೇಕು. ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಿ ಅಗ್ನಿಯಲ್ಲಿಯೂ ದೇವತೆಗಳನ್ನು ತೃಪ್ತಿಪಡಿಸಿ ಸಕಲ ದೇವತೆಗಳನ್ನು ಹಾಲು ಮೊಸರು ತುಪ್ಪಗಳಿಂದ ಸಂತರ್ಪಿಸಬೇಕು. ಅನಂತರದಲ್ಲಿ ಸ್ನಾನ ಮಾಡಿ ಶಾಂತ ಚಿತ್ತದಿಂದ ವಿಷ್ಣುವಿನ ಎದುರಿನಲ್ಲಿ ವಿಧಿಪ್ರಕಾರವಾಗಿ ಔರ್ಧ್ವ ದೈಹಿಕ ಕ್ರಿಯೆಯನ್ನು ಪ್ರಾರಂಭಿಸಬೇಕು. ಕೋಪ ಲೋಭಾದಿಗಳನ್ನು ಬಿಟ್ಟು 10 ದಿನದ ಶ್ರಾದ್ದಾದಿಗಳನ್ನು ಮಾಡಿ ಪುರುಷೋತ್ಸರ್ಗವನ್ನು ಮಾಡಿ ಬ್ರಾಹ್ಮಣರಿಗೆ 13 ವರ ಪದದಾನಗಳನ್ನು, ಶಯ್ಯಾದಾನವನ್ನು ಕೊಟ್ಟು ಪ್ರೇತ ಘಟದಾನವನ್ನು ಮಾಡಬೇಕು. ಆಗ ರಾಜನು ಹೇಗೆ ಪ್ರೇತ ಘಟವನ್ನು ಮಾಡಬೇಕು, ಹೇಗೆ ಕೊಡಬೇಕು, ದಯೆಯಿಂದ ಪ್ರೇತಕ್ಕೆ ಮೋಕ್ಷ ಕೊಡುವ ಈ ವಿಷಯವನ್ನು ತಿಳಿಸು ಎಂದು ಪ್ರಶ್ನೆ ಮಾಡಿದನು. ಆಗ ಪ್ರೇತವು ಹೇಳುತ್ತದೆ, ಯಲೋ ರಾಜನೇ, ನೀನು ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದಿ. ಯಾವ ದಾನದಿಂದ ಪ್ರೇತತ್ವ ಬರುವುದಿಲ್ಲವೋ ಅಂತ ಘಟದಾನದ ವಿಧಾನವನ್ನು ಹೇಳುತ್ತೇನೆ, ಕೇಳು. ಎಲ್ಲ ಅನಿಷ್ಟವನ್ನು ಪರಿಹರಿಸುವ, ದುರ್ಗತಿಯನ್ನು ಕೊಡದೇ ಇರುವ, ಎಲ್ಲರಿಗೂ ಲಭಿಸದೇ ಇರುವ ಪ್ರೇತ ಘಟದಾನದ ಕ್ರಮವನ್ನು ಹೇಳುತ್ತೇನೆ. ಚಿನ್ನವನ್ನು ಕಾಸಿ ಶುದ್ಧ ಮಾಡಿ ಅದರಿಂದ ತಂಬಿಗೆ ಆಕಾರವನ್ನು ಮಾಡಿ ಬ್ರಹ್ಮ ವಿಷ್ಣು ರುದ್ರರ ಮತ್ತು ಲೋಕಪಾಲಕರ ನಾಮಗಳಿಂದ ಅಂಕಿತವನ್ನು ಮಾಡಿ ಅದರಲ್ಲಿ ಹಾಲು ತುಪ್ಪಗಳನ್ನು ತುಂಬಿಸಿ ನಮಸ್ಕರಿಸಿ ಬ್ರಾಹ್ಮಣನಿಗೆ ಕೊಡಬೇಕು. ಅದರಿಂದ ಎಲ್ಲ ದಾನಗಳ ಫಲ ಬರುವುದು. ಮಧ್ಯದಲ್ಲಿ ಬ್ರಹ್ಮನನ್ನು, ಅಕ್ಕಪಕ್ಕಗಳಲ್ಲಿ ವಿಷ್ಣು ರುದ್ರರನ್ನು, ಸುತ್ತಲೂ ಇಂದ್ರಾದಿ ಲೋಕಪಾಲಕರನ್ನು ಗಂಧ ಪುಷ್ಪ ಕುಂಕುಮಾದಿಗಳಿಂದ ಪೂಜಿಸಿ ಹೀರಾಜ್ಯ ಪೂರ್ಣವಾದ ಹಿರಣ್ಯ ಕಲಶವನ್ನು ದಾನ ಮಾಡಬೇಕು. ಈ ದಾನವು ಅತಿ ಶ್ರೇಷ್ಠವಾದದ್ದು. ಮಹಾಪಾಪಾದಿಗಳನ್ನು ಪರಿಹರಿಸಿ ಪ್ರೇತತ್ವ ನಿವೃತ್ತಿ ಮಾಡಬೇಕೆಂದು ಶ್ರದ್ಧೆಯಿಂದ ಕೊಡಬೇಕು ಎಂದು ಹೇಳಿತು. ಈ ರೀತಿ ಹೇಳುವಾಗಲೇ ರಥಾದಿಗಳಿಂದ ಕೂಡಿದ ರಾಜನ ಸೈನ್ಯವು ರಾಜನನ್ನು ಹುಡುಕಿಕೊಂಡು ಬಂತು. ಆಗ ಆ ಪ್ರೇತವು, ನಾನು ಹೇಳಿದ್ದು ನೆನಪಿರಲಿ ಎಂದು ಹೇಳಿ ಮಣಿಯನ್ನು ರಾಜನಿಗೆ ಕೊಟ್ಟು ನಮಸ್ಕರಿಸಿ ಮಾಯವಾಯಿತು. ಆ ರಾಜನು ಅಲ್ಲಿಂದ ಹೊರಟು ತನ್ನ ಪಟ್ಟಣಕ್ಕೆ ಬಂದು ಪ್ರೇತವು ಹೇಳಿದಂತೆ ಅದಕ್ಕೆ ಉತ್ತರ ಕ್ರಿಯೆಯನ್ನು, ದಾನವನ್ನು ಮಾಡಿದ. ಆ ಪುಣ್ಯದಿಂದ ಪ್ರೇತಕ್ಕೆ ಮೋಕ್ಷವಾಗಿ ಸದ್ಗತಿಯಾಯಿತು. ಈ ರೀತಿಯಾಗಿ ಪ್ರೇತವು ಪರಕೀಯನು ಮಾಡಿದ ಕ್ರಿಯಾ ಪುಣ್ಯದಿಂದ ಸದ್ಗತಿಯನ್ನು ಹೊಂದಿತು. ಎಂದ ಮೇಲೆ ವಿಧಿಪ್ರಕಾರವಾಗಿ ಮಗನು ತಂದೆಗೆ ಔರ್ಧ್ವ ದೈಹಿಕ ಕ್ರಿಯೆಯನ್ನು, ಘಟಾದಾನವನ್ನು, ಇತರ ದಾನಗಳನ್ನು ಮಾಡಿದರೆ ತಂದೆಯು ಸ್ವರ್ಗವನ್ನು ಸೇರುವುದರಲ್ಲಿ ಏನು ಸಂಶಯವಿದೆ ಎಂದು ಪರಮಾತ್ಮನು ಹೇಳಿದನು. ಇಷ್ಟೇ ಅಲ್ಲದೆ ಈ ಪ್ರೇತತ್ವ ಮೋಕ್ಷದ ಕಥೆಯನ್ನು ಯಾರು ಹೇಳುತ್ತಾರೋ, ಯಾರು ಕೇಳುತ್ತಾರೋ, ಅವರೆಲ್ಲರೂ ಪಾಪ ಮುಕ್ತನಾಗಿ ಪ್ರೇತತ್ವವನ್ನು ಹೊಂದುವುದಿಲ್ಲ ಎಂದು ಗರುಡನಿಗೆ ಶ್ರೀಹರಿಯು ಹೇಳಿದನು. ಇದರೊಂದಿಗೆ ಸಾರೋದ್ಧಾರ ಗರುಡ ಪುರಾಣ ವ್ಯಾಖ್ಯೆಯಲ್ಲಿ ಭಬ್ರುವಾಹನ ರಾಜಕೃತ ಪ್ರೇತ ಸಂಸ್ಕಾರವನ್ನು ತಿಳಿಸುವ 7ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.